ಸದ್ಗುರವೇ ನಮಃ. ಸಮಸ್ತ ಕರ್ನಾಟಕ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ನಿಮ್ಮ ನಾಗರಾಜ ಶರ್ಮ ಗುರುಜಿ ಮಾಡತಕ್ಕಂತ ನಮಸ್ಕಾರಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ವರ್ಷದಲ್ಲಿಯೂ ಕೂಡ ವಿಶೇಷವಾಗಿ ಗೌರಿಯನ್ನು ಗಣೇಶನನ್ನು ಪೂಜೆ ಮಾಡತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು, ಅದರಲ್ಲೂ ಕೂಡ ಸಮಾಜದ ಒಂದು ಒಳಿತಿಗೋಸ್ಕರವಾಗಿ ಮತ್ತು ಎಲ್ಲರ ಒಂದು ಅಭ್ಯುದಯಕ್ಕೋಸ್ಕರವಾಗಿ ನಾವು ವಿಶೇಷವಾಗಿದ್ದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಹಿಂದಿನಿಂದ ನಾವು ರೂಢಿಯಲ್ಲಿ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಗೌರಿಯನ್ನು ಪೂಜೆ ಮಾಡ್ತಕ್ಕಂಥ ದಿನ, ವಿಶೇಷವಾಗಿರ್ತಕ್ಕಂತಹ ದಿನದಲ್ಲಿ ನಾವು ಗೌರಿಯನ್ನು ಪೂಜೆ ಮಾಡ್ತಕ್ಕಂಥದ್ದು, ಎಲ್ಲರೂ ಕೂಡ ನಾವು ಇವತ್ತು ಬೇಡ್ಕೊಳ್ಬೇಕಾದದ್ದು ಗೌರಿಯನ್ನು ಬೇಡ್ಕೊಳ್ಬೇಕಾಗಿರ್ತಂಥದ್ದು. ಈ ಏನೋ ಕರೋನಾ ಅಂತ ಒಂದು ಏನೋ ಬಂದುಬಿಟ್ಟಿದೆಯಲ್ಲ, ಅದನ್ನ ಮೊದಲು ಹೋಗಂಗೆ ಮಾಡಲಿ ಅಂತ ಬೇಡ್ಕೊಳ್ಳೋಣ. ಯಾಕೆಂದರೆ ದೇಶ ಇದ್ದರೆ ನಾನು, ನಾನಿದ್ದರೆ ದೇಶ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ಗೌರಿಯಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿದ್ದದು, ರೋಗ ರುಜಿನಗಳನ್ನು ನಾಶ ಮಾಡಿ ದೇಶವನ್ನು, ನಮ್ಮ ರಾಜ್ಯವನ್ನು, ನನ್ನ ದೇಶವನ್ನು, ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಕ್ಕಂಥದ್ದು ಕೇಳ್ಕೊಳ್ಳೋದು ವಿಶೇಷತೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಹೇಳ್ತೀನಿ ನಾನು. ಯಾಕೆಂದರೆ ಎಷ್ಟೋ ನಾವು ಹಣವನ್ನು ಖರ್ಚು ಮಾಡ್ತಕ್ಕಂಥ ಏನೇ ಆದರೂ ಕೂಡ ಭಗವಂತನಲ್ಲದೆ ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ತೇನ ವಿನಾ ತೃಣಮಪಿ ನಚಲತಿ ಅಂತ. ಅದಕ್ಕೋಸ್ಕರ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ರೋಗ ರುಜಿನಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಆಶೀರ್ವಾದವನ್ನು ಮಾಡು ಅಂತ ಹೇಳ್ಕೊಂಡು. ಇನ್ನು ಗೌರಿಯನ್ನು ಪೂಜೆ ಮಾಡ್ತಕ್ಕಂಥ ವಿಧಾನಗಳು ಯಾವ ರೀತಿಯಾಗಿ, ವಿಶೇಷವಾಗಿ ಯಾವ ರೀತಿಯಾಗಿ ಮಾಡಬೇಕು, ಸ್ವರ್ಣ ಗೌರಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಧಾನ ತೆಗೆದುಕೊಂಡು ಹೋದರೆ, ಬೆಳಗಿನ ಜಾವದಲ್ಲಿ ಎದ್ದುಬಿಟ್ಟು, ಬೆಳಗಿನ ಜಾವ 9 ಗಂಟೆ ಅಲ್ಲ, ಬೆಳಗಿನ ಜಾವ 5 ಗಂಟೆಗೆ ಎದ್ದುಬಿಟ್ಟು ಸ್ನಾನಪಾನಾದಿಗಳನ್ನು ಮಾಡಿಬಿಟ್ಟು ಶುಭ್ರವಾಗಿರ್ತಕ್ಕಂತಹ ಒಂದು ಬಟ್ಟೆಯನ್ನು ಧರಿಸ್ಕೊಂಡು ದೇವಿಯನ್ನು ಅಥವಾ ಗೌರಿಯನ್ನು, ಅರಿಶಿನ ಗೌರಿ ಮಾಡ್ಬೋದು, ಅಥವಾ ಇವತ್ತು ಸಿಗ್ತಕ್ಕಂಥ ಹೊರಗಡೆ ಸಿಗ್ತಕ್ಕಂಥ ಬೊಂಬೆ ಆಗಿರ್ಬೋದು, ಅರಿಶಿನ ಗೌರಿ ಆಗಿರ್ಬೋದು, ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅರಿಶಿನ ಗೌರಿ ಮಾಡೋದು ವಿಶೇಷತೆ. ನಾವು ಬೊಂಬೆ ಇಡ್ತಕ್ಕಂಥ ನಾವು ನೋಡಲಿಕ್ಕೆ ಅಷ್ಟೇ ಬಿಟ್ಟರೆ, ಯಾಕೆಂದರೆ ನಾವು ಮೂರ್ತಿ ಆರಾಧನೆ ಅಂತ ಹೇಳ್ತಕ್ಕಂಥ ನಮ್ಮ ಭಾರತೀಯ ಸಂಪ್ರದಾಯ. ಅದಕ್ಕೋಸ್ಕರ ವಿಶೇಷವಾಗಿ ಮೂರ್ತಿಯನ್ನು ಇಡ್ತಕ್ಕಂಥದ್ದು, ಎಷ್ಟೇ ಏನೇ ಮಾಡಿದರೂ ಕೂಡ ಒಂದು ಗೌರಿಯ ಪುಟ್ಟದಾಗಿರ್ತಕ್ಕಂಥ ಒಂದು ಅರಿಶಿನ ಗೌರಿಯನ್ನು ಮಾಡ್ತಕ್ಕಂಥ, ಹರಿದ್ರ ಗೌರಿ ಅಂತ ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಖಂಡಿತವಾಗಿ ಮಾಡ್ಕೋಬೇಕು. ಮಾಡ್ಕೊಳ್ಳೋದಕ್ಕೆ ಅಲಂಕಾರಗಳನ್ನು ಮಾಡಿಕೊಂಡು ಎಲ್ಲ ಮಾಡಿ ದೇವತೆ ಆರಾಧನೆ ಮಾಡಬೇಕು, ಸಂಪದ್ಭರಿತವಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದಕ್ಕೋಸ್ಕರ ವಿಶೇಷವಾಗಿ ದೇವಿಗೊಂದೇ ಅಲಂಕಾರ ಮಾಡೋದಲ್ಲ, ನೀವು ಕೂಡ ಅದಕ್ಕೆ ಸ್ವಲ್ಪ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿ ಆಗಿರ್ತಕ್ಕಂಥ ಒಂದು ಬಟ್ಟೆಯನ್ನು, ನಿಮ್ಮಲ್ಲಿ ಯಾವ ಬಟ್ಟೆ ಆಗುತ್ತೋ ಅದು, ನೀವು ರೇಷ್ಮೆ ಸೀರೆ ಹಾಕ್ಕೊಂಡ್ರೆ ಒಳ್ಳೆಯದು, ಅದು ಇದೇ ಒಳ್ಳೆಯದು ಅದೇ ಒಳ್ಳೆಯದು ಅಂತ ಎಲ್ಲೂ ಯಾರೂ ಹೇಳಿಲ್ಲ, ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಸುಂದರವಾಗಿ ಕಾಣಬೇಕು, ಶುದ್ಧವಾಗಿರ್ತಕ್ಕಂಥದ್ದು, ರೇಷ್ಮೆ ಬಟ್ಟೆ ಹಾಕ್ಕೊಳ್ಬೋದು, ಒಳ್ಳೆ ಬಟ್ಟೆ ಹಾಕ್ಕೋಬೋದು, ಅದೇ ಅದು ಚೂಡಿದಾರ ಸೊಣಬಿದಾರ ಅದೆಲ್ಲ ಬೇಡ, ಇರತಕ್ಕಂಥ ನೈಟಿ ಗಿಟ್ಟಿ ಅವೆಲ್ಲ ಬೇಕಾಗಿಲ್ಲ. ಯಾವುದೋ ಒಂದು ಒಳ್ಳೆ ಬಟ್ಟೆಯನ್ನು ಹಾಕ್ಕೊಂಡು ಸಮೃದ್ಧವಾಗಿ ನಿಮ್ಗೆ ಏನಾಗುತ್ತೋ, ಯಾವ ಆಭರಣ ಆಗುತ್ತೋ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಭಗವಂತನ ಭಗವತಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಹಾಗೆ ಗೌರಿಯನ್ನು ಆರಾಧನೆ ಮಾಡಬೇಕಾದ್ರೆ ನಾವು ಸ್ನಾನ ಸಂಧ್ಯಾದಿ ಮಾಡಿದ ಗಣೇಶ ಪ್ರಾರ್ಥನೆ ಮಾಡಿಕೊಂಡು ಅದಾದ ನಂತರದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಸಾಧ್ಯವಾದರೆ ನಿಮ್ಮ ಕೈಯಲ್ಲಿ ಬುಕ್ ತಗೊಂಡು ಮಾಡ್ಬೋದು, ಅಥವಾ ಪುರೋಹಿತ ಕರೆದು ಮಾಡ್ಬೋದು, ಹಾಗೆ ಹೇಗೆ ಬೇಕಾದ್ರೂ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ವಿಶೇಷವಾಗಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಅದಕ್ಕೆ ಧ್ಯಾನ ಆವಾಹನ ಇತ್ಯಾದಿ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ಇಲ್ಲಿ ವಿಶೇಷವಾಗಿ ಗೌರಿಯನ್ನು ಪೂಜೆ ಮಾಡಿದಾಗ ದಾರವನ್ನು ಕಟ್ಕೊಳ್ತಕ್ಕಂಥದ್ದು, ಕಂಕಣಕ್ಕೆ ದಾರವನ್ನು ಕಟ್ಕೊಳ್ಕೊಳ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು, ಮುತ್ತೈದೆಯರಾಗಿರ್ತಕ್ಕಂಥವರು ಅಥವಾ ಚಿಕ್ಕ ಮಕ್ಕಳಾಗಿರ್ಬೋದು ಮಾಡ್ಬೋದು. ವಿಶೇಷವಾಗಿ ಈ ಒಂದು ಗೌರಿಯನ್ನು ಆರಾಧನೆ ಮಾಡಬೇಕಾದ್ರೆ ಕಂಕಣವನ್ನು ಕಟ್ಕೊಂಡು ಮಾಡೋದು, 16 ಗಂಟಿನ ದಾರವನ್ನು ಮಾಡಿಬಿಟ್ಟು ಅದಕ್ಕೆ ಆ ಒಂದು ಪೂಜೆಯನ್ನು ಮಾಡಿಬಿಟ್ಟು ನಂತರದಲ್ಲಿ ಕಂಕಣವನ್ನು ದಾರವಾಗಿ ಕಟ್ಕೊಂಡು ಷೋಡಶೋಪಚಾರ ಪೂಜೆಗಳನ್ನು ಮಾಡಿಬಿಟ್ಟು ಬಾಗಿನವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಗೌರಿಗೆ ವಿಶೇಷವಾಗಿ ಬಾಗಿನ ಕೊಡ್ತಕ್ಕಂಥದ್ದು, ಗಣೇಶ ಬರೋಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂಥ ಗೌರಮ್ಮಗೆ ತಾಯಿಗೆ ಮೊದಲು ಮರದ ಬಾಗಿನ, ಮರದ ಬದಲಾಗುವುದು ಯಾವುದೋ ಒಂದು ಮರದ ಬಾಗಿನವನ್ನು ಕೊಟ್ಬಿಟ್ಟು, ಬಾಗಿನವನ್ನು ಕೊಡಬೇಕಾದ್ರು ಕೂಡ ಒಂದು ಮರದಲ್ಲಿ ದ್ರವ್ಯಗಳನ್ನು ಹಾಕಿಟ್ಬಿಟ್ಟು ಬಳೆಯನ್ನು, ಬೆಚ್ಚೋಲೆಯನ್ನು, ಅಕ್ಕಿಯನ್ನು, ಕೊಂಬಗ ಕಾಗೆ, ಬ್ಲೌಸ್ ಪೀಸನ್ನು, ಹಾಗೆ ಬೆಲ್ಲವನ್ನು ಹಾಕಿಬಿಟ್ಟು ಮರದ ಮೇಲೆ ಮರ ಮುಚ್ಚಿಬಿಟ್ಟು ಅದಾದ ನಂತರದಲ್ಲಿ ಗೌರಮ್ಮನಿಗೆ ಬಾಗಿನವನ್ನು ಕೊಡ್ತಕ್ಕಂಥ ಸಮರ್ಪಣೆ ಮಾಡಿಬಿಟ್ಟು ಅದಕ್ಕೆ ನಿಮ್ಮ ತಾಯಿಗೋ ಯಾರಿಗೋ ನಿಮ್ಮ ಆತ್ಮೀಯರಾಗಿರ್ತಕ್ಕಂಥವರಿಗೆ, ಅದು ವಿಶೇಷವಾಗಿ ಇಲ್ಲಿ ಗೌರಿ ಬಾಗಿನವನ್ನು ತಾಯಿಗೆ ಕೊಡ್ತಕ್ಕಂಥದ್ದು ಮತ್ತು ನಾದಿನಿಯವರಿಗೆ ಕೊಡ್ತಕ್ಕಂಥದ್ದು, ಅತಿಗೆಯವರಿಗೆ ಕೊಡ್ತಕ್ಕಂಥದ್ದು ಆಗುತ್ತೆ. ಅವರಿಗೆ ಕೊಟ್ಬಿಟ್ಟು ಮತ್ತು ನನ್ನ ಮನೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಶೇಷತೆಯಾಗಿರುತ್ತೆ. ಹಾಗೂ ಈ ಒಂದು ಸಂವತ್ಸರದಲ್ಲಿ ಬರ್ತಕ್ಕಂಥ ಪ್ಲವನಾಮ ಸಂವತ್ಸರ, ಪ್ಲವ ಅಂದರೆ ನಾವು ಯಾವತ್ತೂ ಹೇಳ್ತಾ ಇರ್ತೀವಿ ಅಂದರೆ ಹಡಗು ಅಥವಾ ದೋಣಿ, ತೆಪ್ಪ ಅಂತ ಹೇಳ್ತದೆ. ಆ ತೆಪ್ಪದ ಮೇಲೆ ಇರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ, ಅದಕ್ಕೋಸ್ಕರ ಸಾಧ್ಯವಾದಷ್ಟು ತೆಪ್ಪದಿಂದ
ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಗೌರಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಇರತಕ್ಕಂತಹ ಒಂದು ಯಾವ ಒಂದು ಭಾಗಿನವನ್ನು ಕೊಡಬೇಕು ಅಂತ ದಕ್ಷಿಣ ತಾಮ್ರಾದಿಗಳನ್ನು ಕೊಟ್ಟು ಆ ಎಲ್ಲ ರೀತಿಯಾದ ಶುಭವನ್ನು ಕೊಡಮ್ಮ ತಾಯಿ ಅಂತೇಳಿ ಮನಸ್ಸಲ್ಲೇ ಹೇಳಿಕೊಂಡು ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತು ಅಂತ ಹೇಳ್ತಕ್ಕಂಥ ಶ್ಲೋಕದಿಂದ ನಮಸ್ಕಾರ ಮಾಡಿಕೊಂಡು ಅಥವಾ ಗೌರಿ ಮಿಮಾಯ ಸಲಿಲಾನಿ ತಕ್ಷತ್ಯೇಕಪದೇ ದ್ವಿಪದೇ ಸಾ ಚತುಷ್ಪದೈ ಅಷ್ಟಾಪದಿ ನವಪದಿ ಬಭೂಷಿ ಈ ಸಹಸ್ರ ಅಕ್ಷರ ಪರಮೇ ವ್ಯೋಮನ್ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಕೂಡ ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ವರ್ಷ ಪೂರ್ತಿಯಾಗಿ ಗೌರಮ್ಮ ನಮ್ಮನ್ನು ಕಾಪಾಡ್ತಾಳೆ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಹಾಗೂ ನಾವು ಗೌರಿ ಪ್ರತಿಷ್ಠಾಪನೆ ಪೂಜೆ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಮಾಡಬೇಕು ಒಂದು ವಿಧಾನವನ್ನು ನಾವು ತಿಳ್ಕೊಂಡ್ವಿ. ನಾವು ಈ ಒಂದು ದಿನದಲ್ಲಿ ಯಾವ ಸಮಯದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದರೆ ಶುಭ ಆಗುತ್ತೆ, ಎಲ್ಲರಿಗೂ ಕಾತರ ಏನು ಅಂತಂದರೆ ಎಲ್ಲರೂ ನಮ್ಮಲ್ಲಿ ಫೋನ್ ಮಾಡಿ ಕೇಳ್ತಾರೆ, ಗುರುಗಳೇ ಇವತ್ತು ಯಾವ ಸಮಯದಲ್ಲಿ ಗೌರಿ ನೆಟ್ಟರೆ ಒಳ್ಳೆಯದಾಗತ್ತೆ, ನಮ್ಮ ಮನೆಗೆ ಒಳ್ಳೆಯದಾಗತ್ತೆ ತಿಳಿಸಿ ಅಂತ ಹೇಳಿಬಿಟ್ಟು. ಈ ಒಂದು ದಿವಸದಲ್ಲಿ ನೋಡಲಿಕ್ಕೆ ಹೋದರೆ ನಾವು ವಿಶೇಷವಾಗಿದ್ದ ಸಮಯ ಅಂತಂದರೆ ಬೆಳಗ್ಗೆ 5:30 to 6:30 ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಕ್ಕಂಥದ್ದು ಇದರಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಅದು ಬಿಟ್ಟರೆ 9:00 to 9:30 ಒಳಗೆ ಈ ಸಮಯದಲ್ಲಿ ಗೌರಿಯನ್ನಿಟ್ಟರೆ ತುಂಬ ಎಲ್ಲ ರೀತಿಯಾದಂಥ ಒಂದು ಕಾರ್ಯದಲ್ಲಿ ಆಗಿರ್ಬೋದು ಯಾವ ಇಷ್ಟಾರ್ಥವನ್ನು ನೆರವೇರಿಸ್ಕೊಳ್ಳಿಕ್ಕೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಖಂಡಿತವಾಗುತ್ತೆ. ಅದಕ್ಕೋಸ್ಕರ ಗೌರಿಯನ್ನು 9:00 to 9:30 ಪ್ರತಿಷ್ಠಾಪನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಶುಭವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಯಾಕೆಂದರೆ ಒಂದೊಂದು ವರ್ಷದಲ್ಲಿ ಒಂದೊಂದು ರೀತಿಯಾದಂಥ ರೀತಿಯಲ್ಲಿ ಬರ್ತಕ್ಕಂಥದ್ದು. ಈ ದಿನದಲ್ಲಿ ನಾವು ಬರ್ತಕ್ಕಂಥ ಒಂದು 9ನೇ ಸಂಖ್ಯೆಯನ್ನು ತೆಗೆದುಕೊಂಡು ಹೋದರೆ 9 ಅಂತ ಹೇಳಿದರೆ ರಾಹುವಿನ ಸಂಖ್ಯೆ ಅಂತ ಕೂಡ ಹೇಳ್ತಾರೆ ಆ ನಂಬರ್ಲ್ಲಿ ಇರತಕ್ಕಂಥದ್ದು. ಹಾಗೆ ಆ ದಿನ 9ನೇ ದಿವಸ 9 ಗಂಟೆ ನಂತರದಲ್ಲಿ ರಾಹುವಿನ ಒಂದು ಇರುವಿಕೆಯ ಸಮಯ ಆಗೋದಕ್ಕೋಸ್ಕರವಾಗಿ ದೇವಿ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗದಾಗತ್ತೆ. ಅದಕ್ಕೋಸ್ಕರ ವಿಶೇಷವಾಗಿ 9:00 to 9:30 ಹೆಚ್ಚು ಕಮ್ಮಿ ಆಯಿತು ಅಂದರೆ 9:30 ಮ್ಯಾಕ್ಸಿಮಮ್ ಅಷ್ಟು ಒಳಗಡೆಗೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಖಂಡಿತವಾಗಿ ವರ್ಷ ಪೂರ್ತಿಯಾಗಿ ನಿಮ್ಮನ್ನು ಗೌರಮ್ಮ ಕಾಪಾಡೋದಂತೂ ಪಕ್ಕಾ. ಅದಕ್ಕೋಸ್ಕರವಾಗಿ ಶಾಂತಿಯಿಂದ ಸಮೃದ್ಧಿಯಿಂದ ಸಂತೋಷವಾಗಿ ಬಾಳಬೇಕು ಅಂತಂದರೆ ಈ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಎಲ್ಲ ಒಂದು ವೀಕ್ಷಕ ಬಾಂಧವರೆಲ್ಲರೂ ಕೂಡ ಎಲ್ಲರೂ ಕೂಡ ಈ ಒಂದು ಗೌರಿ ವ್ರತವನ್ನು ಮಾಡಿ ಪಾವನರಾಗಿ ದೇವತಾರಾಧನೆ ಮಾಡಿದಾಗ ಖಂಡಿತವಾಗಿ ನಮಗೆ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು ಖಂಡಿತವಾಗೂ ಆಗತ್ತೆ ಅಂತ ಹೇಳ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಆ ಪೂಜೆಯನ್ನು ಮಾಡಿ ಭಗವತಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಶೆಯಾಗಿದೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಓಂ.